ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಸದಾ ಒಳ್ಳೆಯದೇ ಆಗಲಿ. ಇವರೇ ರಾಹು ಕೇತು ಬಗ್ಗೆ ಈಗಾಗಲೇ ನಾನು ಒಂದು ಎರಡು ವೀಡಿಯೋ ಹಾಕಿದ್ದೀನಿ. ಅದೃಷ್ಟ ದುರಾದೃಷ್ಟ ಬಗ್ಗೆ, ಮುಕ್ತಿ ಮೋಕ್ಷ ಅನ್ನೋದು ಅದರಲ್ಲಿರುತ್ತೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತ ಕೂಡ ಅದರಲ್ಲಿರುತ್ತೆ. ಎರಡು ವಿಡಿಯೋ ಹಾಕಿದ್ದೀನಿ ಹಿಂದ್ಗಡೆ ನೋಡಿ. ಹಾಗೆ ಆ ಗ್ರಹಗಳ ಬಗ್ಗೆ ಕೂಡ ಹಾಕಿದ್ದೀನಿ. ಆ ವಿಡಿಯೋಗಳೆಲ್ಲ ನೋಡಿ, ಯಾರು ನೋಡಿಲ್ಲ ಅವರು ನೋಡಿರೋರು. ಈಗ ನಾನು ರಾಹು ಕೇತು ಬಗ್ಗೆ ಅವರು ಹೇಗೆ, ಅವರು ಒಂದು ಪುರಾಣದಲ್ಲಿ ಅವ್ರ ಕಥೆಗಳಿದೆ, ಅವ್ರು ಹೇಗೆ ಸೃಷ್ಟಿಯಾದರು ಅವ್ರದ್ದೊಂದಷ್ಟು ಕತೆ. ರಾಹುಕೇತು ಹೇಗೆ ರಾಹುಕೇತು ಆದರು, ಇಬ್ಬರು ಒಬ್ಬರೇ ರಾಹುಕೇತು ಅಂದರೆ ಒಬ್ಬರೇ ರಾಹುಕೇತು ಅಂದರೆ ಒಬ್ಬರೇ ಆದರೆ ಅವ್ರು ಇಬ್ಬರು ಆಗ್ತಾರೆ, ಹೆಂಗೆ ಆಗ್ತಾರೆ? ಸಾಕಷ್ಟು ಮಂದಿ ಹೇಳಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ನಾನು ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ರಾಹುಕೇತು ಬಗ್ಗೆ ತಿಳ್ಕೊಳ್ಳೋಣ. ರಾಹುಕೇತು ನಮಗೆ ಉಪಯೋಗನೂ ಹೌದು, ಹಾಗೆ ಕಷ್ಟನೂ ಹೌದು, ಸುಖನೂ ಹೌದು ಕಷ್ಟನೂ ಹೌದು. ರಾಹುಕೇತಿಯಿಂದ ನಮಗೆ ಎರಡೂ ರೀತಿಯಲ್ಲಾಗುತ್ತೆ. ಮೊದಲು ಅವರು ಯಾಕೆ ಸೃಷ್ಟಿಯಾದರು ಅನ್ನೋದನ್ನು ನೋಡೋಣ. ಇದಕ್ಕೆ ಮೊದಲು ನಾನು ಅವ್ರ ಬಗ್ಗೆ ಹೇಳಿದ್ದೀನಿ, ಅವೆರಡು ವಿಡಿಯೋ ನೋಡಿ ಅವ್ರ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋ ನೋಡಿ, ಸರಿನಾ? ಈ ವಿಡಿಯೋ ಪೂರ್ತಿ ನೋಡಿ, ಪೂರ್ತಿ ನೋಡಿ, ನಿಮಗೆ ಹಿಂದೆಂದು ಇದು ಎಲ್ಲ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಇವರೇ ನಿಮಗೆ ಗೊತ್ತಿರ್ಬೋದು ಸಾಗರ ಮಂಥನ ಮಾಡಿದ್ರು. ಕ್ಷೀರಸಾಗರ ಮಂಥನ ಮಾಡಿದ ಉದ್ದೇಶ ಒಂದು ಐಶ್ವರ್ಯ ಪಡೀಲಿಕ್ಕಾಗಿ, ಇನ್ನೊಂದು ಅಮೃತ ಪಡೀಲಿಕ್ಕಾಗಿ, ಬಹಳ ಮುಖ್ಯವಾಗಿ ಅಮೃತ ಪಡೀಲಿಕ್ಕಾಗಿ. ಯಾಕೆ ಅಮೃತ ಪಡೀಲಿಕ್ಕಾಗಿ ಅಂದರೆ, ಆಗ ದೇವತೆಗಳಿಗೂ ದಾನವರು ಅಂದರೆ ದೈತ್ಯರು ಅಂತೀವಲ್ಲ, ಈ ರಾಕ್ಷಸರು ಅವರು ಇವರು ಇರ್ತಾರೆ ದೈತ್ಯರು. ಫಾರ್ ಎಕ್ಸಾಂಪಲ್ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲ ಇದ್ರಲ್ಲ, ಮೂಷಿಕಾಸುರ, ಅಂಧಕಾಸುರ ಇವರೆಲ್ಲ ಇದ್ರಲ್ಲ, ಗಜಾಸುರ ಹೀಗೆ ಇವರೆಲ್ಲ ಅಸುರ. ಅಸುರ ಅಂದರೆ ದೈತ್ಯರು, ಒಂಥರ ದೈತ್ಯರು ಅಂದರೆ ಒಂಥರ ರಾಕ್ಷಸ ಬುದ್ಧಿ, ರಾಕ್ಷಸ ರಾಜರುಗಳು ಇವರೆಲ್ಲ. ಓಕೆ, ಇವ್ರೇನು ಮಾಡ್ತಾರೆ, ಈ ರಾಕ್ಷಸ ರಾಜರುಗಳು ಇವರೆಲ್ಲ ಚೆನ್ನಾಗಿ ಕುಡಿಯೋದು, ಏನೋ ಒಂದು ಶಿಸ್ತಿರಲ್ಲ, ಕರೆಕ್ಟಾದ ಶಿಸ್ತಿರಲ್ಲ. ಇವ್ರಿಗೆ ಶಕ್ತಿ ಜಾಸ್ತಿ, ಬಲ ಜಾಸ್ತಿ ಇರುತ್ತೆ ರಾಕ್ಷಸರಿಗೆ, ದಾನವ್ರಿಗೆ. ರಪ್ಪನ್ ಟಪ್ಪು ಒಂದು ಶಿಸ್ತಿರಲ್ಲ ಇವರಲ್ಲಿ, ಶಿಸ್ತಿರಲ್ಲ. ಕುಡಿಯೋದು, ತಿನ್ನೋದು, ಡ್ಯಾನ್ಸ್ ಮಾಡೋದು, ಇಷ್ಟ ಬಂದಾಗ ರಾಜಭಾರಗಳು ಮಾಡೋದು, ಸಾಧು ಸಂತರಿಗೆ ಹಿಂಸೆ ಕೊಡೋದು, ಸಾಧು ಸಂತರು ಒಳ್ಳೆಯವ್ರಿಗೆ ಹಿಂಸೆ ಕೊಡೋದು. ಯಾಕಂದರೆ ಒಳ್ಳೆಯವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಒಳ್ಳೆಯವ್ರನ್ನ ಕಂಡ್ರೆ ಇವ್ರಿಗೆ ದಾನವರ್ಗ ದೈತ್ಯರಿಗೆ ಆಗೋದಿಲ್ಲ. ಅದಕ್ಕೆ ಇವ್ರನ್ನ ರಾಕ್ಷಸರು ಅಸುರರು ಅಂತ ಕರೆಯೋದು. ಇವ್ರೇನು ಮಾಡ್ತಾರೆ, ಇವ್ರಿಗೆ ಒಬ್ಬ ಗುರು ಇದ್ದಾನೆ, ಶುಕ್ರಾಚಾರ್ಯ ಅಂತ ಒಬ್ಬ ಗುರು ಇದ್ದಾನೆ. ಶುಕ್ರಾಚಾರ್ಯ, ಆಲ್ರೆಡಿ ನಾನು ಶುಕ್ರಗ್ರಹದ ಬಗ್ಗೆ ನಿಮಗೆ ವಿಡಿಯೋ ಹಾಕಿದ್ದೀನಿ. ಶುಕ್ರಗ್ರಹದ ಅಧಿಪತಿ ಜಯಂತಿ ಮಾತಾ ಶುಕ್ರದೇವ್. ಇವರಿಂದ ನಮಗೆ ಅದೃಷ್ಟ ಬರುತ್ತೆ, ಒಳ್ಳೆಯದಾಗುತ್ತೆ, ಇಲ್ಲ ಅನ್ನಲ್ಲ. ಗೊತ್ತಾಯ್ತಾ, ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೆ ಆ ಶಕ್ತಿ ಬರುತ್ತೆ, ಮಕ್ಕಳು ಮಾಡೋ ಶಕ್ತಿ ಬರುತ್ತೆ ಇವರಿಂದ, ಜಯಂತಿ ಮಾತಾ ಶುಕ್ರದೇವನಿಂದ. ಉಪಯೋಗ ಆಗುತ್ತೆ ನಮಗೂ ಕೂಡ. ಆದರೆ ಶುಕ್ರಾಚಾರ್ಯರು ದೈತ್ಯರಿಗೆ ಗುರು, ಗೊತ್ತಾಯ್ತಲ್ಲ. ಇಲ್ಲೇನಾಗುತ್ತೆ, ದೈತ್ಯರು ದೇವತೆಗಳ ಮೇಲೆ ಅವಾಗವಾಗ ದಾಳಿ ಮಾಡ್ತಾರೆ, ದೈತ್ಯರು ಅವಾಗವಾಗ ತಪಸ್ಸು ಮಾಡ್ತಾರೆ. ಶಿವನನ್ನು ಕುರಿತು, ಬ್ರಹ್ಮಾಜಿಯನ್ನು ಕುರಿತು ದೈತ್ಯರು ತಪಸ್ಸು ಮಾಡ್ತಾರೆ. ಬ್ರಹ್ಮಾಜಿ ಪ್ರತ್ಯಕ್ಷ ಆಗಿಬಿಟ್ರೆ ವರ ಕೇಳ್ಕೊಬಿಡ್ತಾರೆ. ಏನಂತ ವರ ಕೇಳ್ಕೊಬಿಡ್ತಾರೆ, ನನಗೆ ಮೂರು ಲೋಕಗಳಿಗೆ ಒಡೆಯ ಆಗಬೇಕು, ನಾನು ಶಕ್ತಿಶಾಲಿ ಆಗಬೇಕು, ಹಿಂಗೆಲ್ಲ ವರ ಕೇಳ್ಕೊಬಿಡ್ತಾರೆ ಯಾರೋ ದೈತ್ಯರು. ಈ ಕಡೆ ಶಿವನ್ನು ಪ್ರತ್ಯಕ್ಷ ಆದರೂ ಹಂಗೇ ವರ ಕೇಳ್ಕೊಬಿಡ್ತಾರೆ, ನಮಗೆ ಸಾವೇ ಬರಬಾರ್ದು ಅನ್ನೋ ಥರ ವರ ಕೇಳ್ಕೊಬಿಡ್ತಾರೆ. ನೀವೆಲ್ಲ ನೋಡಿರ್ತೀರ ಹಿರಣ್ಯಕಶಿಪು ಸಿನಿಮಾಗಳು, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇತ್ಯಾದಿ ಜರಾಸಂಧ, ಕಂಸ ಇಂಥವರೆಲ್ಲ ಇರ್ತಾರೆ. ಇವರೆಲ್ಲ ದೇವತೆಗಳು ಹೊಲಿಸ್ಕೊಳ್ಳೋದು ಏನಕ್ಕೆ ಅಂದರೆ ಶಕ್ತಿ ಪಡ್ಕೊಳ್ಳೋಕ್ಕೆ.
ಶಿವನನ್ನು ಇಲ್ಲ ಬ್ರಹ್ಮಾಜನ ಇಲ್ಲ ಜಗನ್ಮಾತೆ ಆ ಕಾಳಿಯನ್ನು ಆರಾಧಿಸ್ಬಿಡ್ತಾರೆ ಇವರು. ಅವರು ಪ್ರತ್ಯಕ್ಷ ಆದಮೇಲೆ ಹೊರಗೆ ಎಳ್ಕೊಬಿಟ್ಟು ಶಕ್ತಿ ಪಡೆದ್ಬಿಟ್ಟು ಕಂಡು ಕಂಡ ಒಳ್ಳೆಯವ್ರ ಮೇಲೆಲ್ಲ ದಾಳಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಆಮೇಲೆ ದೇವಲೋಕಗಳ ಮೇಲೆ ಇಂದ್ರ ಅಲ್ಲಿ ಇಂದ್ರಲೋಕ ಇರುತ್ತಲ್ಲಪ್ಪ ಅಲ್ಲಿ ಹೋಗಿ ಅವ್ರ ಮೇಲೆಲ್ಲ ದಾಳಿ ಮಾಡಿ ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಇನ್ನು ಕೆಲವ್ರನ್ನ ತಮ್ಮ ಅಧೀನದಲ್ಲಿ ಕೆಲಸಗಾರರನ್ನಾಗಿ ಮಾಡ್ಕೊಬಿಡ್ತಾರೆ, ದೇವತೆಗಳನ್ನೇ ಕೆಲಸಗಾರರನ್ನಾಗಿ ಮಾಡ್ಕೊಬಿಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ರಾವಣನ ಬಗ್ಗೆ, ಅಷ್ಟ ದಿಕ್ಪಾಲಕರನ್ನೇ ಮಲಗಿಸ್ಬಿಟ್ಟು ಅವ್ರ ಮೇಲೆ ನಡ್ಕೊಂಡು ಓಡಾಡ್ತಾ ಇದ್ದ ರಾವಣ. ಹಂಗೆ ಇವರು ಬರ ಹಿಂಸೆ ಕೊಡ್ತಾರೆ, ದೇವತೆಗಳಿಗೆ ಹಿಂಸೆ ಕೊಟ್ಬಿಡ್ತಾರೆ. ಆವಾಗ ಅವರು ಓಡಾಗಬೇಕು ಅವ್ರವ್ರ ಲೋಕಗಳು ಬಿಟ್ಟು, ಅವ್ರವ್ರ ಲೋಕಗಳು ಬಿಟ್ಟು ಓಡಾಗಬೇಕಿಲ್ಲ ಅಂದ್ರೆ ಬಚ್ಚಿಟ್ಕೋಬೇಕು. ಸಿಕ್ಕಾಕೊಂಡ್ರೆ ಅವ್ರ ಕತೆ ಅಷ್ಟೇ, ಹಿಂಸೆ ಕೊಡ್ತಾರೆ. ಇನ್ನು ಅಲ್ಲಿರೋ ಹೆಣ್ಮಕ್ಳು ಅವ್ರ ಇವರು ಕತೆ ದೇವರೇ ಕತೆ, ಅವ್ರ ಕತೆ ಪಾಪ ಆ ಥರ ಆಗುತ್ತೆ. ಇವ್ರಿಗೆ ಗುರು ಶುಕ್ರಾಚಾರ್ಯ, ಓಕೆನಾ? ಇಂಥ ದೈತ್ಯರು ಆವಾಗವಾಗ ದೇವತೆಗಳ ಮೇಲೆ ದಾಳಿ ಮಾಡೋದು, ಒಳ್ಳೆಯವ್ರ ಮೇಲೆ ದಾಳಿ ಮಾಡೋದು ಮಾಡ್ತಿರ್ತಾರೆ. ಅವರು ಏನು ಸುಮ್ಮನೆ ಇರ್ತಾರೆ, ಆ ದೇವತೆಗಳು ರಕ್ಷಣೆ ಮಾಡಬೇಕಲ್ಲ, ಅವ್ರನ್ನ ಅವರು ರಕ್ಷಣೆ ಮಾಡ್ಕೋಬೇಕು, ಅವ್ರನ್ನ ಅವ್ರ ಲೋಕಗಳನ್ನ ಅವರು ರಕ್ಷಣೆ ಮಾಡ್ಕೋಬೇಕು, ಅವ್ರೇನು ಕೈ ಕಟ್ಕೊಂಡು ಏನು ಕೂತ್ಕೊಳ್ಳಲ್ಲ. ಅವರು ಇವ್ರ ಮೇಲೆ ದಾಳಿ ಮಾಡ್ತಾರೆ, ಯಾರ ಮೇಲೆ? ದೈತ್ಯರ ಮೇಲೆ. ಪರಸ್ಪರ ಇವ್ರಿಗೂ ಅವ್ರಿಗೂ ಅವ್ರಿಗೂ ಇವ್ರಿಗೂ ದಾಳಿಗಳು ನಡೀತಾನೇ ಇರ್ತವೆ, ಆವಾಗವಾಗ ಕಾದಾಟಗಳು. ಕೆಲವು ಸಾರಿ ಅವ್ರು ಸೋತೋಗ್ತಾರೆ, ಕೆಲವು ಸಾರಿ ಇವರು ಸೋತೋಗ್ತಾರೆ, ಈ ಥರ ಆಗ್ತಾಯಿರ್ತದೆ. ಎಷ್ಟೋ ಮಂದಿ ದೇವತೆಗಳು ಪಾಪ ಯುದ್ಧದಲ್ಲಿ ಸತ್ತು ಹೋಗ್ತಾರೆ, ಅವ್ರ ಕುಲವೇ ನಾಶ ಆಗ್ತಾಯಿರುತ್ತೆ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ, ಒಂದು ಕಾರಣ ಇದೆ ಅವ್ರ ಕುಲ ಯಾಕೆ ನಾಶ ಆಗುತ್ತೆ ಅಂತ. ಅವ್ರಿಗೆ ಮಕ್ಕಳಾಗ್ದಂಗೆ ಒಬ್ಬರು ಶಾಪ ಕೊಟ್ಬಿಟ್ಟಿರ್ತಾರೆ, ಇನ್ಮೇಲೆ ನಿಮಗೆ ಮಕ್ಕಳೇ ಆಗಲ್ಲ ಅಂತ. ಒಬ್ಬ ಬ್ರಾಹ್ಮಣ, ಒಬ್ಬ ಋಷಿ, ಒಬ್ಬ ಒಳ್ಳೆಯ ವ್ಯಕ್ತಿ ಶಾಪ ಕೊಟ್ಬಿಡ್ತಾನೆ, ಅದಕ್ಕೆ ಅವರಿಗೆ ಮಕ್ಕಳಾಗಲ್ಲ. ಆದರೆ ದೈತ್ಯರಂಗಲ್ಲ, ಒಂದಲ್ಲ ಎರಡಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ 40 ಮಕ್ಕಳು ಹುಟ್ಟಿಸ್ಕೊಳ್ತಾರೆ ದೈತ್ಯರು. ಸತ್ತೋದ್ರೆ ಸತ್ತೋಗಲೇ ಇಬ್ಬರು ಮೂವರ ಸಾಯ್ತಾರೆ, ಮತ್ತು ಇವರು ಬೇಜಾನ ಹುಟ್ಟಿಸ್ತಾರೆ, ಬೇಜಾನ ಅವ್ರ ಮನೆಗಳಲ್ಲಿ ಇರ್ತಾರೆ ದೈತ್ಯರ ಮನೆಗಳಲ್ಲಿ, ಮತ್ತು ಸೈನಿಕ ಸೇರಿಸ್ತಾರೆ ಸೈನಿಕ್ಕೆ. ಸತ್ತೋದ್ರೆ ಸತ್ತೋಗಲ, ಇವರಿಗೆ ಕಮ್ಮಿನೇ ಆಗಲ್ಲ, ಸಾಯ್ತಾ ಇರ್ತಾರೆ, ಇವ್ರು ಇನ್ನೂ ಸೇರಿಸ್ತಾ ಇರ್ತಾರೆ. ಅವ್ರೇನು ಮಾಡೋದು, ದೇವತೆಗಳು ಅವ್ರಿಗೆ ಮಕ್ಕಳೇ ಆಗಲ್ಲ, ಆ ಥರ ಶಾಪ ಆಗಿಬಿಟ್ಟಿದೆ ಅವ್ರಿಗೆ. ಇರೋರನ್ನ ಕಾಪಾಡ್ಕೋಬೇಕು ಅವರಲ್ಲಿ, ಇವಾಗ ಎಷ್ಟು ಜನ ಇದ್ದಾರೆ ಅಷ್ಟನ್ನ ಕಾಪಾಡ್ಕೋಬೇಕು. ಇಲ್ಲಿ ಇದ್ದದಲ್ಲಿ ಸಾಯ್ತಾ ಇದ್ದರೆ ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕೆ ಭಯ ಹುಟ್ಕೊಬಿಡುತ್ತೆ ಅವರಲ್ಲಿ, ಏನು ಮಾಡೋದು ಏನು ಮಾಡೋದು ಅಂತ. ಯಾಕಂದರೆ ಹಿಂಗೆ ಸಾಯ್ತಾ ಇದ್ದರೆ ಎಲ್ಲ ಖಾಲಿ ಆಗಿಬಿಡ್ತಾರೆ ದೇವತೆಗಳು. ಇವರು ದೈತ್ಯರು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಆಯುಧಗಳು, ದಡೋತಿ ಆಳುಗಳು, ಇವರು ದಡೋತಿ ಎತ್ತರವಾಗಿರ್ತಾರೆ, ಒಳ್ಳೆ ಶಕ್ತಿಶಾಲಿಗಳು, ಏನೇನೋ ತಿಂತಾರೆ ಇವರು, ಕೆಲಸಕ್ಕೆ ಬಾರದೆಲ್ಲ ಪ್ರಾಣಿಗಳೆಲ್ಲ ತಿಂತಾರೆ, ಏನೇನೋ ತಿಂತಾರೆ ಬಿಡ್ರಿ ಇವರು, ಏನೇನೋ ಕುಡಿತಾರೆ, ಎಂಜಾಯ್ ಮಾಡ್ತಾರೆ ಲೈಫ್, ಗೊತ್ತಲ್ಲ ನಿಮಗೆ. ಒಂಥರ ಬಹಳ ಇವರು ಕ್ರೂರಿಗಳು, ಹಿಂಸೆ ಕೊಡೋಂಥವ್ರು, ಅಷ್ಟೇ ಶಕ್ತಿಶಾಲಿಗಳು, ಬಹಳ ಬಹಳ ಬಲ ಇವರಿಗೆ, ಪ್ರಾಣಿಗಳಿಗಿಂತ ಜಾಸ್ತಿ ಶಕ್ತಿ ಇವ್ರಿಗಿರುತ್ತೆ. ದೈತ್ಯರ ಮೇಲೆ ಪಾಪ ಅವರು ವೆಜಿಟೇರಿಯನ್, ಫುಲ್ ವೆಜಿಟೇರಿಯನ್, ಹಣ್ಣು ಹಂಪಲ ತಿನ್ಕೊಂಡು ಏನೋ ಅಮೃತ ಏನೋ ಒಂದು ತಿನ್ಕೊಂಡು ಇರ್ತಾರೆ. ಅಂಥವ್ರ ಮೇಲೆ ದಾಳಿ ಮಾಡಿದ್ರೆ ಹೆಂಗಾಗುತ್ತೆ? ಬದುಕ್ತಾರೆ ಅವರು, ಸಾಯ್ತಾ ಇರ್ತಾರೆ ಅಲ್ವಾ? ಎಷ್ಟೋ ಸಾರಿ ಇಂದ್ರಲೋಕ, ಇನ್ನೊಂದು ಲೋಕ, ಮತ್ತೊಂದು ಲೋಕ ಕಳ್ಕೊಬಿಡ್ತಾರೆ, ಭೂಲೋಕದಲ್ಲಿ ಬಂದು ಬಚ್ಚಿಟ್ಕೊಳ್ತಾರೆ, ಅಲ್ಲಿ ಗುಹೆಗಳಲ್ಲಿ ಕಾಡಲ್ಲಿ ಅವರೆಲ್ಲ, ಅಂಥ ಪರಿಸ್ಥಿತಿಗಳು ಬರ್ತಾಯಿರುತ್ತೆ ಅವ್ರಿಗೆ. ಜೀವ ಉಳಿಸ್ಕೋಬೇಕಲ್ಲ, ಇವರು ಬೇರೆ ವರ ಪಡೆದುಬಿಡ್ತಾರೆ ತಪಸ್ ಪಡೆದು, ಶಿವನಿಗೆ ಹೊಲಿಸ್ಕೊಬಿಡ್ತಾರೆ, ಮಹಾಕಾಳಿಗೆ ಹೊಲಿಸ್ಕೊಬಿಡ್ತಾರೆ, ಬ್ರಹ್ಮಾಜಿಗೆ ಹೊಲಿಸ್ಕೊಬಿಡ್ತಾರೆ. ಇವರು ವರ ಕೇಳಿದ ತಕ್ಷಣ ಅವ್ರು ಕೊಟ್ಬಿಟ್ಟು ಹೊರಟೋಗ್ತಾರೆ ತಥಾಸ್ತು ಅಂತ. ದುರಾದೃಷ್ಟ ಅಂದರೆ ಇದೆ, ಈಗ ಗೊತ್ತಾಯ್ತಾ? ಏನು ಮಾಡೋದು, ಹಂಗಾಗ್ಬಿಟ್ಟು ದೇವತೆಗಳಿಗೆ ನಷ್ಟ ನಷ್ಟ ನಷ್ಟ, ಈಗ ಗೊತ್ತಾಯ್ತಾ? ಅದಕ್ಕೆ ದೇವತೆಗಳು ಎಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಇಟ್ಕೊಳ್ತಾರೆ, ಏನು ಮಾಡೋದು ಏನು ಮಾಡೋದಂತ. ಆವಾಗ ಬೃಹಸ್ಪತಿ, ಶ್ರೀಮನ್ ನಾರಾಯಣ, ಮಹಾದೇವ, ಬ್ರಹ್ಮಾಜಿ, ಆ ಶಕ್ತಿಗಳೆಲ್ಲ, ಆದಿಶಕ್ತಿ ಪರಾಶಕ್ತಿಗಳೆಲ್ಲ ಸೇರಿಕೊಂಡು, ದೇವತೆಗಳೆಲ್ಲ ಗುರುಗಳೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಇಟ್ಕೊಳ್ತಾರೆ, ಏನು ಮಾಡೋಣ, ಏನು ಪರಿಹಾರ ಇದಕ್ಕೆ, ನಾವು ಸಾಯದೇ ಇರಬೇಕು ಅಂತ. ಆವಾಗ ಒಂದು ಐಡಿಯಾ ಮಾಡ್ತಾರೆ, ಪಾತಾಳ ಲೋಕದಲ್ಲಿ ಅಂದರೆ ನೀರು ಸಮುದ್ರದ ಕೆಳಗೆ ಕ್ಷೀರಸಾಗರವನ್ನು, ಕ್ಷೀರಸಾಗರ ಅಂದರೆ ಅದು ಪವಿತ್ರವಾದ ನೀರು, ಕ್ಷೀರ ಅಂದರೆ ಹಾಲು, ಕ್ಷೀರ ಅಂದರೆ ಹಾಲು, ಹಾಲಿನಂತೆ ಇರುವ ನೀರು ಅಂತ ತಿಳ್ಕೊಬಿಡಿ, ಹಾಲಿನಂತೆ ಇರುವ ನೀರು. ಆ ಒಂದು ಸಮುದ್ರವೆಲ್ಲ ಕಡಿದ್ರೆ, ಇವಾಗ ಮಜ್ಜಿಗೆ ಕಡಿತೀವಲ್ಲ, ಮೊಸರನ್ನು ಕಡಿದ್ರೆ ಏನು ಬರುತ್ತೆ? ಬೆಣ್ಣೆ ಬರುತ್ತೆ, ಬೆಣ್ಣೆನ ಕಾಯಿಸಿದ್ರೆ ಏನು ಬರುತ್ತೆ? ತುಪ್ಪ ಬರುತ್ತೆ ಅಲ್ವಾ? ಹಾಗೆ ಸಮುದ್ರವನ್ನು ಕಡಿದ್ರೆ ಅಮೃತ ಸಿಗುತ್ತೆ, ಹಾಗೆ ಎಲ್ಲೋ ಎಲ್ಲೆಲ್ಲೋ ಸಿಗುತ್ತೆ ಅಂತ ಇವ್ರಿಗೆ ಐಡಿಯಾ ಬರುತ್ತೆ, ಒಂದು ಐಡಿಯಾ ಬರುತ್ತೆ, ಜ್ಞಾನೋದಯ ಆಗುತ್ತೆ ಬೃಹಸ್ಪತಿಗೆ, ಜ್ಞಾನೋದಯ ಆಗುತ್ತೆ. ಅದರಂತೆ ಆದರೆ ಹೆಂಗೆ ಕಡಿಯೋದಂಗೆ, ಅಷ್ಟು ದೊಡ್ಡ ಸಮುದ್ರವನ್ನು ಕಡಿಯೋದಂಗೆ? ಅದಕ್ಕೆ ಮೇರು ಪರ್ವತ ಅಂತ ಒಂದಿರುತ್ತೆ. ಮೇರು ಪರ್ವತ ಅಂದರೆ ಅದೊಂದು ಬೆಟ್ಟ, ಕಲ್ಲು ಬಂಡೆ. ಮೇರು ಪರ್ವತ ಅಂದರೆ ಬರೀ ಕಲ್ಲು ಬಂಡೆ, ಅದು ದೊಡ್ಡ ಬಂಡೆ, ಬೆಟ್ಟ, ಅದು ಬೆಟ್ಟ ಬೆಟ್ಟನೇ ಕಲ್ಲು, ನೋಡೋಕ್ಕೆ ಅದು ಲಂಬಾಕೃತಿಯಾಗಿರುತ್ತೆ.
ಅದನ್ನೇ ಬಳಸ್ಕೊಬಿಟ್ರಿ. ಹಿಂಗೆ ಮಜ್ಜಿಗೆ ಈಗ ಮೊಸರು ಕಡಿತೀವಲ್ಲ ಅದಕ್ಕೊಂದು ಕೋಲ್ ಹಾಕಿರ್ತಾರೆ ನೋಡಿದ್ರೆ ಕೆಳಗಡೆ ಒಂದು ಬೆಟ್ಟ, ನೀವು ನೋಡಿರ್ತೀರಿ ಹಳೆ ಕಾಲದ್ದು ಮನೆಗಳಲ್ಲಿ ಮಜ್ಜಿಗೆ ಮಾಡ್ತಾರೆ ಅದನ್ನ, ಆ ಬೆಟ್ಟವನ್ನೇ ಹಂಗೆ ಮಾಡ್ಕೊಬಿಟ್ರೆ ಇವ್ರು ಒಂದು ಪ್ಲ್ಯಾನ್ ಬರುತ್ತೆ. ಸರಿ ಬೆಟ್ಟವನ್ನು ಮಾಡ್ತೀವಿ, ಅದಕ್ಕೆ ಹಗ್ಗ ಎಲ್ಲಿಂದ ತರೋದು? ಅದಕ್ಕೆ ವಾಸುಕಿ ಸರ್ಪ, ವಾಸುಕಿ ಇವತ್ತು ನಾಗರಾಜ ಯಾರಿದ್ದಾರೆ ಅವ್ರನ್ನ ಬಳಸ್ಕೊಳ್ಳೋಣ ವಾಸುಕಿಯನ್ನು ಅಂತ ಪ್ಲ್ಯಾನ್ ಮಾಡ್ತಾರೆ. ಓಕೆ ಇವತ್ತಲ್ಲ, ಮೊದಲು ವಾಸುಕಿ ಇದ್ದರು, ಓಕೆ ಅವ್ರನ್ನ ಬಳಸ್ಕೊಡೋಣ ಅಂತ ವ್ಯವಸ್ಥೆ ಮಾಡ್ತಾರೆ. ಸರಿ ಅದನ್ನು ಆ ಕಡೆ ಒಬ್ಬರು, ಆ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ ಇಟ್ಕೋಬೇಕು. ಇವರು ದೇವತೆಗಳು, ದೇವತೆಗಳಿಂದ ಸಾಧ್ಯ ಇಲ್ಲ ಅಷ್ಟು ಮಾಡೋಕ್ಕೆ. ಯಾಕಂದರೆ ಅಷ್ಟು ದೊಡ್ಡ ವಾಸುಕಿ ಸರ್ಪ, ಅಷ್ಟು ದೊಡ್ಡ ಬೆಟ್ಟ, ಅಷ್ಟು ದೊಡ್ಡ ಸಮುದ್ರ, ಹೆಂಗಪ್ಪ ಕಳೆಯೋದು, ಕಷ್ಟ ಇದೆ. ಸರಿ ಅದಕ್ಕೊಂದು ಪ್ಲ್ಯಾನ್ ಮಾಡ್ತಾರೆ, ಇದೆ ದೈತ್ಯರ ಸಹಾಯ ತಗೊಂಡ್ರೆ ದೈತ್ಯರಿಗೆ ಬಲ ಜಾಸ್ತಿ, ಅವ್ರ ಸಹಾಯ ತಗೊಂಬಿಟ್ರೆ ಹೆಂಗೆ ಅಂತ ಒಂದು ಐಡಿಯಾ ಬರುತ್ತೆ. ಸರಿ ಆಮೇಲೆ ದೈತ್ಯರ ಗುರು ಶುಕ್ರಾಚಾರ್ಯನ ಕರೆಸ್ತಾರೆ, ಶುಕ್ರಾಚಾರ್ಯ ಹತ್ರ ಮಾತಾಡ್ತಾರೆ, ಇನ್ನೂ ಅವ್ರ ಕಡೆ ಮೇಲ್ಮೇಲೆ ಲೀಡರ್ಗಳಿರ್ತಾರೆ ಅವ್ರ ಜೊತೆ ಮಾತಾಡ್ತಾರೆ. ಏನಿಲ್ಲಪ್ಪ ನೀವೆಲ್ಲ ಬರಬೇಕಿಲ್ಲಿ, ಇಲ್ಲಿ ಒಂದು ಸಮುದ್ರ ಇದೆ, ಕ್ಷೀರಸಾಗರ ಇದೆ, ಇದನ್ನು ನಾವು ಕಡಿಬೇಕು, ಕಡಿದ್ರೆ ಅಮೃತ ಬರುತ್ತೆ, ನೀವು ನಾವು ಕುಡಿಯೋಣ, ಇನ್ನೂ ಏನೇನೋ ಒಡವೆಗಳು ಬಂಗಾರ ಎಲ್ಲ ಸಿಗುತ್ತೆ, ನಿಧಿ ಸಿಗುತ್ತೆ ಅಂತ ಆಸೆ ಹುಡಿಸ್ತಾರೆ. ಅಲ್ಲಿ ಇನ್ನೂ ಕುಡಿಯೋಕ್ಕೆ ಡ್ರಿಂಕ್ಸ್ ಮಾಡೋಕ್ಕೆ ಒಳ್ಳೆ ಒಳ್ಳೆ ಡ್ರಿಂಕ್ಸ್ ಸಿಗುತ್ತೆ, ವೆರೈಟಿ 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 ಡ್ರಿಂಕ್ಸ್ ಸಿಗುತ್ತೆ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಅಂತ ಇವ್ರು ಆಸೆ ಹುಡಿಸ್ತಾರೆ. ಅವ್ರಿಗೆ ಮೊದಲೇ ಯಾರು ಕುಡುಕರು, ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಬೇಕು ಸಿಗ್ತದೆ ಅಂತ ಇವ್ರು ಆಸೆ ಹುಡ್ಸ್ಬಿಟ್ರು. ಈಗ ಗೊತ್ತಾಯ್ತಲ್ಲ, ಆದರೆ ಅಮೃತ ಸಿಗುತ್ತೆ ಅಂತ ಅವ್ರಿಗೆ ಹೇಳೋದಿಲ್ಲ, ಇವರು ಅಮೃತ ಸಿಗುತ್ತೆ ಅಂತ ಹೇಳೋದಿಲ್ಲ, ಬೇರೆ ಬೇರೆ ಆಸೆ ಹೊಡಿಸ್ಬಿಡ್ತಾರೆ. ಸರಿ ಅವರು ಸೇರ್ಕೊಬಿಡ್ತಾರೆ, ಅವರು ಸೇರ್ಕೊಬಿಡ್ತಾರೆ. ಅವರು ತಲೆ ಕಡೆ, ದೈತ್ಯರೆಲ್ಲ ತಲೆ ಕಡೆ ಇಟ್ಕೋಬೇಕು, ಇವರು ಬಾಲದ ಕಡೆ, ಯಾರೋ ದೇವತೆಗಳು ಬಾಲದ ಕಡೆ. ಒಂದು ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಆಗುತ್ತೆ. ಅಲ್ಲಿ ಏನೆಲ್ಲ ಸಿಗುತ್ತೆ ನೆಕ್ಸ್ಟು ಅದರಲ್ಲಿ ಶೇರ್, ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಶೇರ್ ಆಯಿತು ಅಂತ ಅವರು ಒಪ್ಕೊಳ್ತಾರೆ, ದೈತ್ಯರು ಒಪ್ಕೊಳ್ತಾರೆ. ಅದೇ ರೀತಿ ಅವ್ರು ತಲೆ ಕಡೆ ಇಟ್ಕೊಳ್ತಾರೆ. ಇವ್ರು ಯಾಕೆ ತಲೆ ಕಡೆ ಕೊಡ್ತಾರೆ ಅಂದರೆ ಅವ್ರಿಗೆ ಶಕ್ತಿ ಜಾಸ್ತಿ, ತಲೆ ಕಡೆ ಸ್ವಲ್ಪ ದಪ್ಪ ಇರುತ್ತೆ ವಾಸುಕಿ, ಬಾಲದ ಕಡೆ ಏನಿರುತ್ತೆ ಸಣ್ಣದಾಗಿರುತ್ತೆ, ಎಳ್ಕೊಂಡು ಅವ್ರು ಜಗಿ ಇದು ಮಾಡ್ಬೋದು ಜಗ್ಬೋದು ಅಂತ ಒಂದು ಪ್ಲ್ಯಾನ್. ಸರಿ ದೈತ್ಯರು ಬಾಲದ ಕಡೆ, ಸಾರಿ ದೇವತೆಗಳು ಬಾಲದ ಕಡೆ, ದೈತ್ಯರು ತಲೆ ಕಡೆ ಇಟ್ಕೊತಾರೆ. ಸರಿ ಆಮೇಲೆ ಕಡಿತಾರಪ್ಪ ಶುರುವಾಗುತ್ತೆ. ಕಡಿದ್ಮೇಲೆ ಏನೇನು ಬರುತ್ತೆ, ಫಸ್ಟ್ ಏನೇನೋ ಬರ್ತದೆ, ಬಂಗಾರದ ನಿಧಿ, ಬಂಗಾರದ ಒಡವೆಗಳು, ಬಂಗಾರದ ಕಾಯಿನ್ಗಳು, ಬಂಗಾರದ ಬಿಸ್ಕಟ್ಗಳು, ಹಿಂಗೆ ಏನೇನೋ ಬರ್ತದೆ. ಆಮೇಲೆ ಏನು ಬರುತ್ತೆ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಬರುತ್ತೆ. ಆಮೇಲೆ ಪುಷ್ಪಕೈಮಾನ ಬರುತ್ತೆ. ಆಮೇಲೆ ಏನು ಬರುತ್ತೆ, ಅಮೃತ ಲಾ, ಆಮೇಲೆ ಮಹಾಲಕ್ಷ್ಮಿ ಬರ್ತಾಳೆ, ಮಹಾಲಕ್ಷ್ಮಿ ಬರ್ತಾಳೆ, ಏನೇನೋ ಅಷ್ಟೈಶ್ವರ್ಯ ಮಾತೆ. ಆಮೇಲೆ ಆಮೇಲೆ ಅಮೃತ ಬರುತ್ತೆ, ಧನ್ವಂತರಿ, ಧನ್ವಂತರಿ ಅಶ್ವಿನಿ ಕುಮಾರರು ಎಲ್ಲ ಬರ್ತಾರೆ. ಆಮೇಲೆ ಧನ್ವ ಮಹಾಲಕ್ಷ್ಮಿನೂ ಬರ್ತಾಳೆ. ಆಮೇಲೆ ಅಮೃತ ಕೊಡ ಸಿಗುತ್ತೆ, ಅದು ಕೂಡ ಬರುತ್ತೆ ಅಮೃತ. ಆಮೇಲೆ ಕುಡಿಯೋಕೆ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಇವರು ಅಮೃತನ ಅಮೃತ ಅಂತ ಹೇಳಲ್ಲ ದೇವತೆಗಳವ್ರಿಗೆ, ದೈತ್ಯರಿಗೆ ಹೇಳೋದಿಲ್ಲ, ಅದನ್ನು ಎತ್ತಿಟ್ಕೊಬಿಡ್ತಾರೆ ಇವರು, ಧನ್ವಂತರಿ ಕೈ ಕೊಡ್ಬಿಡ್ತಾರೆ. ಯಾರ ಕೈಗೆ? ಧನ್ವಂತರಿ ಕೈ ಕೊಡ್ಬಿಡ್ತಾರೆ, ಅವರು ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆಮೇಲೆ ಎಲ್ಲರೂ ಇವಾಗ ಎಲ್ಲ ಆಯಿತು, ಪ್ರೋಗ್ರಾಮ್ ಎಲ್ಲ ಮುಗೀತು, ಎಲ್ಲರೂ ಭಾಗ ಒಡವೆಗಳು ಅದೇನೇನೋ ಹಂಚ್ಕೊಳ್ತಾರೆ. ಆಮೇಲೆ ಕುಬೇರನಿಗೆ ಇದು ಕೊಡ್ತಾರೆ, ಏನು ಪುಷ್ಪಕಮಾಲ. ಆಮೇಲೆ ಇಲ್ಲೂ ಕಾಮಧೇನು ಕಲ್ಪವೃಕ್ಷ ಇಂದ್ರ, ಹಿಂಗೆ ಅವ್ರವ್ರು ಹಂಚ್ಕೊಳ್ತಾರೆ ಎಲ್ಲರೂ, ಇನ್ನು ಶೇರ್ ಅಲ್ವಾ, ಎಲ್ಲರೂ ಭಾಗ ಮಾಡ್ಕೊಳ್ತಾರೆ. ಫೈನಲಾಗಿ ಏನಾಗುತ್ತೆ, ಈಗ ದೈತ್ಯರು ಇವರೆಲ್ಲ ಸರ್ತಿಯಾಗಿ ಊಟಕ್ಕೆ ಕೂತ್ಕೋಬೇಕಲ್ಲ, ಊಟಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೆ. ಆವಾಗ ಈ ದೈತ್ಯರಿಗೆ ಅಮೃತ ಕೊಡಬಾರ್ದು, ಅಮೃತ ದೈತ್ಯರಿಗೆ ಕೊಟ್ಟರೆ ಏನಾಗುತ್ತೆ, ಶಾಶ್ವತವಾಗಿ ಅವ್ರು ಬದುಕ್ತಾರೆ, ಸಾಯೋದಿಲ್ಲ, ಇದ್ದದಲ್ಲಿ ಸಾಯೋದಿಲ್ಲ, ಶಾಶ್ವತವಾಗಿ ಬದುಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಕೊಡಬಾರ್ದು, ಚೀಟಿಂಗ್ ಮಾಡಬೇಕು, ಅವ್ರಿಗೆ ಮೋಸ ಮಾಡಬೇಕು. ಹೇಳಿದ್ರೂ ಅಮೃತನ ದೇವತೆಗಳಿಗೆ ಮಾತ್ರ ಕೊಡಬೇಕು. ಅದಕ್ಕೆ ದೈತ್ಯರನ್ನೆಲ್ಲ ಒಂದು ಕಡೆ ಕೂರಿಸ್ತಾರೆ ಲೈನಾಗಿ, ದೇವತೆಗಳನ್ನೆಲ್ಲ ಇನ್ನೊಂದು ಕಡೆ ಕೂರಿಸ್ತಾರೆ, ಓಕೆಲ್ಲ. ಆಮೇಲೆ ದೈತ್ಯರಿಗೇನೋ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಇರುತ್ತೆ, ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡೋದಿರುತ್ತಲ್ಲ ಸಿನಿಮಾಗಳಲ್ಲಿ ಇರುತ್ತಲ್ಲ ಡ್ಯಾನ್ಸ್ ಮಾಡೋದು, ಕ್ಯಾಬರೆ ಡ್ಯಾನ್ಸರ್ಗಳು, ಆ ಥರ ಮಹಾವಿಷ್ಣು ಮೋಹಿನಿ ಅವತಾರ ತಾಳ್ತಾನೆ. ಮಹಾವಿಷ್ಣು ಮೋಹಿನಿ ಅವತಾರ ತಾಳ್ಬಿಟ್ಟು ಎಲ್ಲಿ ಬಿಡ್ತಾಳೆ, ಡ್ಯಾನ್ಸ್ ಮಾಡಿಕೊಂಡು ಕುಡಿಯೋಕ್ಕೆ ಎಲ್ಲ ಎತ್ಕೊಂಡು ದೈತ್ಯರಿಗೆಲ್ಲ ಕುಡಿಯೋಕ್ಕೆ ಡ್ರಿಂಕ್ಸ್ ಎಲ್ಲ ಕೊಡ್ತಾನೆ ಕುಡಿಯೋಕ್ಕೆ ಚೆನ್ನಾಗಿ. ಯಾರು? ಮಹಾವಿಷ್ಣು ಮೋಹಿನಿ ಅವತಾರ ತಾಳ್ಬಿಟ್ರು. ಅವರೆಲ್ಲ ಕುಡಿತಾರೆ ದೈ, ಚೆನ್ನಾಗಿ ಕುಡ್ಕರಲ್ಲ, ಮೊದಲೇ ಕುಡ್ಕರು, ಸಿಕ್ಕಿದ್ರೆ ಸಾಕು, ಅದರಲ್ಲಿ ಸ್ಪೆಷಲ್ ಸ್ಪೆಷಲ್ ವೆರೈಟಿ ವೆರೈಟಿ ಬ್ರ್ಯಾಂಡೆಡ್ ಸಿಕ್ಕಿದ್ದೇ ಚಾನ್ಸು, ಏನೋ ಸಿಕ್ಕಿದ್ದೇ ಚಾನ್ಸು ತಿನ್ನೋಕ್ಕೆ ಕುಡಿಯೋಕ್ಕೆ ದೈತ್ಯರಿಗೆ. ಚೆನ್ನಾಗೆ
ಕುಡಿತಾರೆ ತಿಂತಾರೆ. ತಮೋ ಪ್ರವೃತ್ತಿ ಅವ್ರದ್ದು, ತಮೋ ತಾಮಸಿ ಗುಣ ಅವ್ರದ್ದು. ತಮೋ ಪ್ರವೃತ್ತಿ ಶಿಸ್ತಿಲ್ಲ, ಅಶಿಸ್ತು. ಏನು ಕಿರ್ಚಾಡ್ಕೊಂಡು, ಕೂಗಾಡ್ಕೊಂಡು, ಶೀಲಗಳು ಆಡ್ಕೊಂಡು, ಹಾಡುಗಳು ಹೇಳ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಅವ್ರು ಕುಡಿತಾರೆ ತಿಂತಾರೆ. ಆದರೆ ದೇವತೆಗಳಿಗೆ ಮೊದಲೇ ಗೊತ್ತು ಅಮೃತ. ಇವರು ಡ್ರಿಂಕ್ಸ್ ಮಾಡೋದಿಲ್ಲ ದೇವತೆಗಳು. ಮೋಹಿನಿ ಏನು ಮಾಡ್ತಾಳೆ, ಮೋಹಿನಿ ಅವತಾರದಲ್ಲಿರೋ ಮಹಾವಿಷ್ಣು ಹೇಳ್ಬಿಡ್ತಾರೆ, ಅಮೃತನ ದೇವತೆಗಳಿಗೆ ಹಂಚ್ತಾರೆ. ಒಂದು ಕಡೆಯಿಂದ ಅವ್ರ ಲೋಟಗಳಿರ್ತದಲ್ಲಪ್ಪ, ಕುಡಿಯೋ ಲೋಟಗಳಲ್ಲಿ ಒಯ್ಕೊಂಡು ಹೋಗ್ತಾರೆ. ಆದರೆ ಎಲ್ಲರಿಗೂ ಒಯ್ತಾರೆ ಅಮೃತ, ಎಲ್ಲರೂ ಕುಡಿತಿರ್ತಾರೆ. ಇಲ್ಲಿ ಮಹಾವಿಷ್ಣುವಿಗೆ ಗೊತ್ತಾಗ್ಬಿಡುತ್ತೆ. ಏನು ಗೊತ್ತಾಗುತ್ತೆ ಗೊತ್ತಾ, ಎಲ್ಲ ದೇವತೆಗಳೇ ಇರೋದು ಆ ಕಡೆ, ಎಲ್ಲ ದೈತ್ಯರೇ ಇರೋದು ಈ ಕಡೆ. ಆ ದೇವತೆಗಳಲ್ಲಿ ಒಬ್ಬ ಸೇರ್ಕೊಬಿಟ್ಟಿರ್ತಾನೆ ದೈತ್ಯ, ಭಾಳ ಬುದ್ಧಿವಂತ ಅವನು, ಭಾಳ ಚಾಲಾಕಿ, ಕುಳ್ಳ, ಸ್ವಲ್ಪ ಕುಳ್ಳ, ದಪ್ಪಗ ಕುಳ್ಳ ಇರ್ತಾನಿಷ್ಟು. ಭಾಳ ಬುದ್ಧಿವಂತ ಅವನು, ತಲೆ ಬೆರಳು ದಪ್ಪ ಇರುತ್ತೆ, ಭಾಳ ಬುದ್ಧಿವಂತ. ಯಾರವನು? ದೈತ್ಯ. ದೈತ್ಯ ದೈತ್ಯರಲ್ಲಿ ಇರೋವನು. ಅವನಿಗೆ ಅನುಮಾನ ಬರುತ್ತೆ, ಈ ದೇವತೆಗಳು ಮೋಸ ಮಾಡಿಬಿಡ್ತಾರೆ, ಇವ್ರು ನಂಬಾರ್ದು, ಮೋಸ ಮಾಡಿಬಿಡ್ತಾರೆ ಇವರು, ನಂಬಾರ್ದು ಅನ್ನೋ ಐಡಿಯಾ ಬರುತ್ತೆ ಅವನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ, ಯಾರಿಗೂ ಗೊತ್ತಾಗ್ದಂಗೆ ಅವರಲ್ಲಿ ಹೋಗಿ ಕೂತ್ಕೊ, ಅವ್ರ ಲೈನಲ್ಲಿ ಕೂತ್ಕೊಬಿಡ್ತಾನೆ ಅವ್ನು, ಹೋಗ್ಬಿಟ್ಟು ಅವ್ರ ಲೈನಲ್ಲಿ ಅವರೇಷ ಹಾಕೊಬಿಟ್ಟು ಕೂತ್ಕೊಬಿಡ್ತಾನೆ. ಇಲ್ಲಿ ಮೋಹಿನಿ ಏನು ಮಾಡ್ತಾಳೆ, ಎಲ್ಲರಿಗೂ ಅಮೃತ ಕೊಟ್ಬಿಡ್ತಾಳೆ ಅವ್ರಿಗೆ, ಅವನಿಗೂ ಕೊಟ್ಬಿಡ್ತಾಳೆ, ಯಾಕಂದ್ರೆ ಗೊತ್ತಾಗಲ್ಲ, ಅವನಿಗೂ ಕೊಟ್ಬಿಡ್ತಾಳೆ. ಆದರೆ ಹೆಂಗೋ ನೋಡ್ಕೊಬಿಡ್ತಾಳೆ, ಹೆಂಗೋ ನೋಡ್ಕೊಬಿಡ್ತಾರೆ ಮಹಾವಿಷ್ಣು. ಮಹಾವಿಷ್ಣು ನೋಡ್ಕೊಬಿಡ್ತಾನೆ, ಮಹಾವಿಷ್ಣು ಕಣ್ಣಿಗೆ ಬಿದ್ದುಬಿಡ್ತಾನೆ ಅವನು. ಓ, ಇವನು ದೇವತೆ ಅಲ್ಲ, ಇವನು ದೈತ್ಯ, ಇಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾರೆ ಅಂತ. ಅಷ್ಟೊತ್ತಿಗೆ ಅವನು ಕೊಡ್ದುಬಿಟ್ಟಿರ್ತಾನೆ. ಅವನ ಹೆಸರು ರಾಹುಕೇತು, ಅವನ ಹೆಸರೇನು? ರಾಹುಕೇತು. ಒಬ್ಬನ ಹೆಸರೇ ರಾಹುಕೇತು. ಕುಡಿದ್ಬಿಟ್ಟಿರ್ತಾನೆ ಲೋಟದಲ್ಲಿ, ಕುಡಿದ್ಬಿಟ್ಟಿರ್ತಾನೆ. ಅದು ಇಲ್ಲಿವರೆಗೂ ಇಳಿದ್ಬಿಟ್ಟಿರುತ್ತೆ, ಇಲ್ಲಿವರೆಗೂ ಇಳಿದ್ಬಿಟ್ಟಿರುತ್ತೆ. ಎಲ್ಲಿವರೆಗೂ? ಇಲ್ಲಿವರೆಗೂ ಇಳಿದ್ಬಿಟ್ಟಿರುತ್ತೆ, ಆಮೇಲೆ ಹಂಗಂಗೆ ಇಳಿದ್ಬಿಡ್ತದೆ. ಈಗ ಗೊತ್ತಾಯ್ತಾ? ಸ್ವಲ್ಪ ಒಳಕ್ಕೂ ಇಳಿದ್ಬಿಟ್ಟಿರ್ತದೆ. ಮಹಾವಿಷ್ಣು ಹೇಳ್ಬಿಡ್ತಾಳೆ, ಚಕ್ರ ಚಕ್ರ ಇರುತ್ತಲ್ಲ, ಸುದರ್ಶನ ಚಕ್ರ ತೆಗ್ದಿದೆ, ಕುತ್ತಿಗೆನು ಕಟ್ ಮಾಡಾಕ್ತಾನೆ, ಕುತ್ತಿಗೆಲ್ಲ ಕಟ್ ಮಾಡಾಕ್ಬಿಡ್ತಾನೆ ಅವನು, ನಿನ್ನ ಕುಡಿಬಾರ್ದು ಅಂದ್ಬಿಟ್ಟು. ಗೊತ್ತಾಯ್ತಾ? ಆವಾಗ ಅವನ ತಲೆ ರುಂಡ ಸಪ್ರೇಟಾಗೋಗುತ್ತೆ, ತಲೆ ಸಪ್ರೇಟ್, ಬಾಡಿ ಸಪ್ರೇಟಾಗೋಗುತ್ತೆ. ಆವಾಗ ಯುದ್ಧನೇ ಸ್ಟಾರ್ಟ್ ಆಗುತ್ತೆ, ಭಯಾನಕವಾದ ಯುದ್ಧ ದೈತ್ಯರಿಗೂ ದೇವತೆಗಳಿಗೂ. ಆದರೆ ದೇವತೆಗಳು ಅಷ್ಟೊತ್ತಿಗೆ ಅಮೃತ ಕೊಡ್ಬಿಟ್ಟಿರ್ತಾರೆ, ಇಲ್ಲ ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಕೊಟ್ಟಿರಲ್ಲ, ಅದರಲ್ಲಿ ಕುಡಿದಿರೋದು ಒಬ್ಬನೇ ರಾಹುಕೇತು, ರಾಹುಕೇತು ಒಬ್ಬನೇ ಕುಡಿದಿರೋದು, ಅವನದು ತಲೆ ಫಿನಿಶ್ ಮಾಡಾಕಿದ್ದಾರೆ. ಈಗ ಅವ್ರಿಗೂ ಇವ್ರಿಗೋ ಯುದ್ಧ ನಡೀತದೆ, ಭಾಳ ಫೈಟಿಂಗ್ ನಡೀತದೆ, ದೇವತೆಗಳೆಲ್ಲ ಸೋತ, ಇದು ದೈತ್ಯರು ಎಲ್ಲ ಸೋತಾಗ್ತಾರೆ, ದೈತ್ಯರ ಕುಲನೇ ನಾಶ ಆಗೋ ಪರಿಸ್ಥಿತಿಗೆ ಬರುತ್ತೆ, ಸರ್ವನಾಶ ಮಾಡಾಕ್ತಾರೆ ದೈತ್ಯರನ್ನ ಇವರು ದೇವತೆಗಳು. ಯಾಕಂದರೆ ದೇವತೆಗಳು ಕುಡಿದಿರಲ್ಲ, ಡ್ರಿಂಕ್ಸ್ ಮಾಡಿರಲ್ಲ, ಬರೀ ಅಮೃತ ಮಾತ್ರ ಕುಡಿದಿರ್ತಾರೆ. ಇವರು ದೈತ್ಯರು ಬರೀ ಡ್ರಿಂಕ್ಸ್ ಮಾಡಿ ತೋರಾಡ್ತಾ ಇರ್ತಾರೆ, ಹೇಳೋಕ್ಕೆ ಶಕ್ತಿ ಕೂಡ ಇರಲ್ಲ, ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಬೇರೆ ಹೊಟ್ಟೆ ತುಂಬ ಗಂಟ್ಲಗನ ತಿಂದಿರ್ತಾರೆ, ಇಲ್ಲಿವರೆಗೂ ಅಲ್ಲಿವರೆಗೂ ಕುಡಿದೋ ಇರ್ತಾರೆ. ಆದರೆ ಒಬ್ಬನು ಇವನು ರಾಹುಕೇತು ಒಬ್ಬನು ಮಾತ್ರ ಬಚಾವ್ ಆಗಿರ್ತಾನೆ ಇವನು, ಯಾಕಂದ್ರೆ ಇವ್ರ ಕಡೆ ಸೇರ್ಕೊಂಡ್ಬಿಡ್ತಾನೆ, ಇಲ್ಲಾಂದಿದ್ರೆ ಅವತ್ತು ಇವನು ಹೊರಟೋಗ್ತಾ ಇದ್ದ, ಇಡೀ ದೇವತೆಗಳೆಲ್ಲ ಫಿನಿಶ್ ಆಗಿರ್ತಾರೆ. ಆದರೆ ಅದರಲ್ಲೇ ಒಬ್ಬನು ಲಾಸ್ಟಲ್ಲಿ ಒಬ್ಬ ಉಳ್ಕೊಬಿಟ್ಟಿರ್ತಾನೆ, ಯಾರೋ ದೇವತೆಗಳು ಇಡೀ ದೈತ್ಯರನ್ನ ನಾಶ ಮಾಡಾಕ್ತಾರೆ. ಆದರೆ ಒಬ್ಬನು ಓಡೋಗ್ಬಿಡ್ತಾನೆ ತಪ್ಪಿಸ್ಕೊಂಡು, ಅವನೇ ಅಂಧಕಾಸುರ. ಅಂಧಕಾಸುರ ಓಡೋಗಿ ಎಲ್ಲೋ ಒಂದು ಕಡೆ ಪಾತಾಳದಲ್ಲಿ ಎಲ್ಲೋ ಬೆಟ್ಟಗಳಲ್ಲೇ ಗುಟ್ಟುಗಳಲ್ಲೇ ಒಳಗಡೆ ಗುಹೆಗಳಲ್ಲೇ ಸೇರ್ಕೊಬಿಡ್ತಾನೆ ಅಂಧಕಾಸುರ. ಆಮೇಲೆ ಅಂಧಕಾಸುರನ ಕತೆ ನೆಕ್ಸ್ಟ್ ಹೇಳ್ತೀನಿ. ಅವನ ಹಬ್ಬ ತಪ್ಪಿಸ್ಕೊಳ್ತಾನೆ, ಇನ್ನೆಲ್ಲ ಸರ್ವನಾಶ ಆಗ್ತಾರೆ. ಈ ಕಡೆ ರಾಹುಗೆತ್ತು ತಲೆ ಸಪ್ರೇಟು, ಕಾಲು ಶರೀರ ಸಪ್ರೇಟ್. ಆದರೆ ಇವನು ಅಮೃತ ಕುಡಿದ್ಬಿಟ್ಟಿರ್ತಾನೆ, ಅಮೃತ ಕುಡಿದಿರೋದ್ರಿಂದ ಒದಾಡ್ತಾಯಿರ್ತಾನೆ, ಈ ಕಡೆ ಸಾಯಂಗಿಲ್ಲ, ಬದುಕೋಂಗಿಲ್ಲ, ಹಂಗಿರ್ತಾನೆ. ತಲೆಯೆಲ್ಲ ಬಿದ್ದಿರುತ್ತೆ, ಶರೀರ ಎಲ್ಲ ಬಿದ್ದಿರುತ್ತೆ, ಆದರೆ ಅಮೃತ ಕುಡಿದ್ಬಿಟ್ಟಿರ್ತಾನೆ ಸ್ವಲ್ಪ. ಅದಕ್ಕೆ ಅವನು ಸಾಯಂಗಿಲ್ಲ, ಬದುಕೋಂಗಿಲ್ಲ, ಹಂಗಿರ್ತಾನೆ. ಆಗ ಯಾಕಂದರೆ ತಲೆ ಒಂದು ಕಡೆ ಇರುತ್ತೆ, ರುಂಡ ಒಂದು ಕಡೆ ಇರುತ್ತೆ. ಇವಾಗ ಎರಡನ್ನೂ ಜೋಡಿಸಿದ್ರೆ ಅವಾಗೂ ಸಕ್ಸಸ್ ಆಗೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಆಮೇಲೆ ಅವನು ಹಂಗೆ ಬಿದ್ದಿರ್ತಾನೆ. ಆಮೇಲೆ ದೇವತೆಗಳಿಗೆ ಜಯ ಸಿಗುತ್ತೆ, ಅವರೆಲ್ಲ ಪಾರ್ಟಿ ಇಟ್ಕೊಳ್ತಾರೆ, ಒಳ್ಳೆ ಫಂಕ್ಷನ್ ಮಾಡ್ಕೊಳ್ತಾರೆ, ಒಳ್ಳೆ ಮೆರವಣಿಗೆ ಮಾಡ್ಕೊಳ್ತಾರೆ. ಇನ್ಮೇಲೆ ನಮಗೆ ದೈತ್ಯರ ಕಾಟ ಇಲ್ಲ ಅಂತ ಅಂದ್ಕೊಳ್ತಾರೆ, ಆರಾಮಾಗಿ ಹ್ಯಾಪಿಯಾಗಿರ್ತಾರೆ. ಆದರೆ ಶುಕ್ರಾಚಾರ್ಯರಿಗೆ ತುಂಬ ನೋವಾಗುತ್ತೆ, ಶುಕ್ರಾಚಾರ್ಯರಿಗೆ ತುಂಬ ನೋವಾಗುತ್ತೆ, ಫೀಲಿಂಗ್ ಆಗುತ್ತೆ, ಏನು ಮಾಡೋದು ಏನು ಮಾಡೋದು ಅಂತ. ಆಮೇಲೆ ಅವರು ಎಲ್ಲ ಹೆಣಗಳ ರಾಶಿ ಎಷ್ಟಂದರೆ ಎಷ್ಟು ಹೆಣಗಳ ರಾಶಿ ಅವೆಲ್ಲ ನೋಡ್ಕೊಂಡು ಇಲ್ಲಿ ಬರ್ತಾರೆ. ಇಲ್ಲಿ ನೋಡಿದ್ರೆ ರಾಹು ಕೇತು ತಲೆ ಒಂದು ಕಡೆ ಇದೊಂದು ಕಡೆ ಬಿದ್ದಿರುತ್ತೆ, ಇನ್ನೂ ಜೀವ ಇರುತ್ತೆ, ಇನ್ನೂ ಜೀವ ಇರುತ್ತೆ. ಅವಾಗ ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ, ಓ ಇವರು ಅಮೃತ ಕುಡಿದಿದ್ದಾಳೆ, ಅಮೃತ ಕುಡಿದಿದ್ದಾಳೆ, ಇವ್ರನ್ನ ಬದುಕಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಏನೇ ಮಾಡಿದ್ರೂ ಅವನಿಗೆ ತಲೆ ಇದು ಬೇರೆ ಮಾಡಿರೋದ್ರಿಂದ ಬದುಕ್ಸೋಕ್ಕಾಗ್ತಿಲ್ಲ.
ಎಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಸರ್ಪ ಹೋಗ್ತಾಯಿರುತ್ತೆ, ಕಾಳಿಂಗ ಸರ್ಪ ಹೋಗ್ತಾಯಿರುತ್ತೆ, ಅದನ್ನು ಹಿಡ್ಕೊತಾನೆ ಯಾರೋ ಶುಕ್ರಾಚಾರ್ಯ. ಹಿಡ್ಕೊಂಬಿಟ್ಟು ತನ್ನ ಮಂತ್ರದಂಡದಿಂದ ಮಂತ್ರಗಳ ಪ್ರೋಕ್ಷಣೆ ಮಾಡಿ ಅದಕ್ಕೊಂದು ಶಕ್ತಿ ಕೊಟ್ಟು ಅದನ್ನು ಎರಡು ಭಾಗ ಮಾಡ್ತಾನೆ, ಸರ್ಪನ ಎರಡು ಭಾಗ ಮಾಡಿ ರಾಹುದು ತಲೆ ಇತ್ತಲ್ಲ ಅದಕ್ಕೆ ಬಾಲ ಹಾಕ್ತಾನೆ, ಬಾಲ ಜೋಡಿಸ್ತಾನೆ. ರಾಹುದು ಶರೀರ ಇತ್ತಲ್ಲ, ಕೈಗಳು ಬಾಡಿ ಕಾಲುಗಳಿತ್ತಲ್ಲ ಅದಕ್ಕೆ ತಲೆ ಜೋಡಿಸ್ತಾನೆ. ಇಲ್ಲಿ ನೋಡ್ಕೊಡ್ರ, ಒಂದು ಸರ್ಪನ ಶುಕ್ರಾಚಾರ್ಯರು ಎರಡು ಭಾಗ ಮಾಡ್ತಾರೆ, ಎರಡು ಭಾಗ ಮಾಡಿ ಸರ್ಪದು ತಲೆ ಇರುತ್ತಲ್ಲ ಅದನ್ನು ಈ ರಾಹುದು ಕೈಗಳು ಕಾಲುಗಳಿರುತ್ತಲ್ಲ ಅದಕ್ಕೆ ಇಡ್ತಾನೆ, ಅದೇ ಸರ್ಪದ ಬಾಲ ಇತ್ತಲ್ಲ ಅದನ್ನು ತಗೊಂಡೋಗಿ ರಾಹು ತಲೆಗೆ ಇಡ್ತಾನೆ. ಇವಾಗ ಇಬ್ಬರು ಸಪ್ರೇಟ್ ಆದರು, ಜೀವ ಬಂತು, ಇವಾಗ ಇಬ್ಬರು ಆದರು, ಒಬ್ಬ ಇದ್ದಿದ್ದು ಇಬ್ಬರು ಆಗೋದ್ರು, ತಲೆ ಒಂದು ಕಡೆ ಬಾಡಿ ಒಂದು ಕಡೆ ಇತ್ತು ಅದು ಇವಾಗ ಇಬ್ಬರು ಆಗೋದ್ರು, ಒಬ್ಬ ರಾಹು ತಲೆ ಇರೋದು ರಾಹು ಆದ, ಆ ಕಡೆ ಕೈಗಳು ಕಾಲುಗಳಿತ್ತಲ್ಲ ಅದಕ್ಕೆ ಇವಾಗ ಸರ್ಪದ ತಲೆ ಹಾಕಿದ್ದಾರೆ ಅದು ಕೇತು ಆಯಿತು. ಸರ್ಪದ್ದು ತಲೆ ಇರೋದು ಕೇತು, ಬರೀ ನಮ್ಮ ಥರ ತಲೆ ಇರುತ್ತಲ್ಲ ಅದು ರಾಹು ಆಯಿತು. ಈಗ ಗೊತ್ತಾಯ್ತಾ, ರಾಹು ಕೇತು ಅಂತ ಒಬ್ಬರೇ ಇದ್ದಿದ್ದು, ಇವಾಗ ಇಬ್ಬರು ಆಗಿದ್ರು. ಆದರೆ ಇಬ್ಬರು ಗುಣ ಏನಪ್ಪ ಅಂದರೆ, ರಾಹುಗೆ ತಲೆ ಇದೆಯಲ್ಲ ಆತನ ಬುದ್ಧಿ ಎಲ್ಲ ಕರೆಕ್ಟಾಗಿದೆ. ಏನು ಬುದ್ಧಿ? ಕುಡಿಯೋದು, ತಿನ್ನೋದು, ಎಂಜಾಯ್ ಮಾಡೋದು ಲೈಫು, ದ್ವೇಷ, ದೇವತೆಗಳ ಮೇಲೆ ದ್ವೇಷ. ರಾಹುದು ತಲೆ ಇದೆಯಲ್ಲ ಮೆದುಳಲ್ಲೆಲ್ಲ, ಮೆಮೊರಿನಲ್ಲಿ ಮೆದುಳಲ್ಲೆಲ್ಲ ಇರುತ್ತಲ್ಲ ಆ ತಲೆ, ಕೆಳಗಡೆ ಎಲ್ಲ ಸರ್ಪದ ಬಾಲ, ಸರ್ಪದ ಶರೀರ ಇರುತ್ತೆ ಕೆಳಗಡೆ, ಮೇಲೆ ಮಾತ್ರ ರಾಹು ತಲೆ ಇರುತ್ತೆ. ಆದರೆ ಅವನಿಗೆ ಎಲ್ಲ ಮೆಮೊರಿ ಇರುತ್ತೆ, ಯಾಕಂದರೆ ಮೆದುಳೆಲ್ಲ ಇರೋದಿಲ್ಲ ಮೆದುಳಲ್ಲಿ. ಅದೇ ಆ ಕಡೆ ಹಂಗಿಲ್ಲ, ಆ ಕಡೆ ಕೈಗಳು ಕಾಲುಗಳಿರುತ್ತೆ, ಅದಕ್ಕೇನು ಜೋಡಿಸಿದ್ದಾರೆ? ಸರ್ಪದ ತಲೆ. ಸರ್ಪದ ತಲೆ ಅಂದರೆ ಯಾವುದು? ಸ್ವಲ್ಪ ನಾಗಕುಲ. ನಾಗಕುಲ ಅಂದ್ರೆ ಏನು? ಈ ಕಡೆ ದೈತ್ಯರ ಕಡೆಯೂ ಇರ್ತಾರೆ, ಆ ಕಡೆ ದೇವತೆಗಳ ಕಡೆಯೂ ಇರ್ತಾರೆ ಅವರು. ನಾಗಕುಲ ಹೆಂಗಪ್ಪ ಅಂದರೆ, ದೈತ್ಯರ ಕಡೆಯೂ ಹೌದು, ದೇವತೆಗಳ ಕಡೆಯೂ ಹೌದು, ಆದರೆ ಹೆಚ್ಚಾಗಿ ದೇವತೆಗಳ ಕಡೆಯೇ. ದೇವತಾ ಬುದ್ಧಿ, ತಲೆ ದೇವತಾ ಬುದ್ಧಿ. ಅದಕ್ಕೆ ಕೇತುಗೆ ಒಳ್ಳೆ ಬುದ್ಧಿ, ಮೋಕ್ಷ ಕೊಡುತ್ತದೆ, ಅದೃಷ್ಟ ಕೊಡುತ್ತೆ. ಆದರೆ ರಾಹು ಕೇತು ಇಬ್ಬರೂ ಒಂದೇ ಕಡೆಯೇ ಇರ್ತಾರೆ, ಬೇರೆ ಬೇರೆ ಆಗಲ್ಲ. ಯಾಕಂದರೆ ಇವರಿಬ್ಬರದ್ದು ಒಂದೇ ಜೀವ, ಒಂದೇ ಪ್ರಾಣ, ನೆನಪಿಟ್ಕೊಳ್ಳಿ, ಒಂದೇ ಪ್ರಾಣ ಒಂದೇ ಜೀವ. ಯಾಕಂದರೆ ಆ ಶರೀರ ಈ ತಲೆ ಇಬ್ಬರೂ ಒಂದೇ ಅಲ್ವ, ಅದಕ್ಕೆ ಇಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ. ಇವಾಗ ಒಂಥರ ಟಿನ್ಸ್ ಇದ್ದಂಗೆ, ಅವಳಿ ಜವಳಿ ಮಕ್ಕಳಿದ್ದಂಗೆ, ಇವಾಗ ಇಲ್ಲಿಂದ ಮುಂದಕ್ಕೆ ಅವಳಿ ಜವಳಿ ಇದ್ದಂಗೆ, ಅದಕ್ಕೆ ಒಬ್ಬರನ್ನ ಬಿಟ್ಟು ಒಬ್ಬರಿರಲ್ಲ. ರಾಹು ಏನು ಮಾಡ್ತಾನೆ? ಬರೀ ಕುತಂತ್ರ ಕುಚದ್ಯ, ದೇವತೆಗಳನ್ನ ಕಡ್ರೆ ಆಗಲ್ಲ, ದೇಶ, ತಿನ್ನೋದು ಕುಡಿಯೋದು ರಾಹು ಕೆಲಸ. ತಲೆ ಇದೆಯಲ್ಲ, ತಲೆ ಬಾಲ ಇದೆ. ಆದರೆ ಆ ಕಡೆ ಸರ್ಪದ ತಲೆ ಇದೆಯಲ್ಲ ಕೇತು, ಆ ಕೆಲಸ ಏನು? ಒಳ್ಳೆ ಸ್ವಲ್ಪ ಒಳ್ಳೆ ಬುದ್ಧಿ, ಸ್ವಲ್ಪ ಒಳ್ಳೆ ಬುದ್ಧಿ. ಒಳ್ಳೆ ಬುದ್ಧಿ ಅಂದರೆ ಕೆಟ್ಟದ್ದು ಮಾಡೋ ಬುದ್ಧಿ ಇಲ್ಲ, ಒಳ್ಳೆ ಬುದ್ಧಿ, ರಕ್ಷಣೆ ಮಾಡೋದು, ಮುಕ್ತಿ ಕೊಡೋದು, ಮೋಕ್ಷ ಕೊಡೋದು, ಇನ್ನೊಬ್ಬರಿಗೆ ಒಳ್ಳೇದು ಮಾಡೋ ಥರ ಆ ಬುದ್ಧಿ ಇರುತ್ತೆ. ಆದರೂ ರಾಹು ಏನು ಮಾಡ್ತಾನೆ? ಸ್ವಲ್ಪ ಬೇರೆ ಥರ. ಅದಕ್ಕೆ ಇಬ್ಬರ ಮಧ್ಯೆ ಆವಾಗವಾಗ ಫೈಟ್ ನಡೀತಾ ಇರ್ತದೆ, ಕಿತ್ತಾಟಗಳು ನಡೀತಾ ಇರ್ತದೆ. ಆದರೂ ಇಬ್ಬರು ಒಂದೇ, ಅಣ್ಣ ತಮ್ಮನೇ ಆ ಥರ ಆಗ್ಬಿಟ್ಟವ್ರು. ಈಗ ಇಬ್ಬರು ಒಂದೇ ಶರೀರ ಅಲ್ವ, ಒಂದೇ ಜೀವ ಅಲ್ಲ, ಒಂದೇ ಭಾವ ಅಲ್ವ, ಭಾವನೆ ಒಂದೇ ಅಲ್ಲ ಹಾಗೆ, ಗೊತ್ತಾಯ್ತಾ? ಅದಕ್ಕೆ ಇಬ್ಬರು ಜೊತೆಲೇ ಇರ್ತಾರೆ ಆವಾಗವಾಗ. ಆದರೆ ಸ್ವಲ್ಪ ರಾಹುದು ದೇವತೆಗಳನ್ನ ಕಡ್ರಾಗಲ್ಲ, ಒಳ್ಳೆಯವ್ರನ್ನ ಕಡ್ರಾಗಲ್ಲ ರಾಹುಗೆ. ಕೇತುಗೆ ಹಂಗಿಲ್ಲ, ಸಹಾಯ ಮಾಡ್ತಾರೆ, ಸರಿಲ್ಲ, ಕೇತು ಮೋಕ್ಷ ಕೊಡ್ತಾರೆ, ಇಲ್ಲೊಬ್ಬರಿಗೆ ಒಳ್ಳೇದು ಮಾಡ್ತಾನೆ. ಒಟ್ಟಲ್ಲಿ ರಾಹುವಿಂದನೂ ನಮ್ಗೆ ಉಪಯೋಗ ಆಗುತ್ತೆ, ಕೇತುವಿಂದನೂ ಉಪಯೋಗ, ಒಟ್ಟಲ್ಲಿ ರಾಹು ಕೇತುವಿಂದ ನಮಗೆ ಒಳ್ಳೇದಾಗುತ್ತೆ. ಓಕೆಲ್ಲ, ಈಗ ರಾಹು ಕೇತು ಕತೆ ಗೊತ್ತಾಯ್ತಾ? ರಾಹು ಕೇತು ಹೆಂಗಾದ್ರೆ ಅಂತ ಗೊತ್ತಾಯ್ತಾ? ಒಬ್ಬರೇ ಇಬ್ಬರಾದರೂ ಸರ್ಪದ ತಲೆ ಸರ್ಪದ ಬಾಲ ಜೋಡಿಸಿದ್ದಾರೆ ಅಷ್ಟೇ, ಇಲ್ಲೇ ಇಲ್ಲ. ಓಕೆಲ್ಲ, ಇವರಿಂದ ಏನು ಉಪಯೋಗ ನಮಗೆ? ಹಸಿವು ಹೆಚ್ಚಾದ ಹಸಿವಾಗುತ್ತೆ, ಹೆಚ್ಚಾದ ಲೈಫ್ ಎಂಜಾಯ್ ಮಾಡಬೇಕು ಅಂತ ಬುದ್ಧಿ ಬರುತ್ತೆ. ತಮೋ ಪ್ರವೃತ್ತಿ, ದುರ್ಬುದ್ಧಿ, ದುರ್ಗುಣ, ದೇಶಾಸೂಯ ಇವೆಲ್ಲ ಇರ್ತದೆ ರಾಹುಗೆ. ಕೇತು ಏನು ಮಾಡ್ತಾನೆ? ಇದನ್ನು ಸಮಾಪ್ತಿ ಮಾಡ್ತಾನೆ, ಅದು ಇರಬಾರ್ದು ಅಂತ ಸಮಾಪ್ತಿ ಮಾಡ್ತಾನೆ, ಗೊತ್ತಾಯ್ತಾ? ನಮ್ಮಲ್ಲಿ ಎರಡು ಥರ ಗುಣಗಳಿರ್ತಾರೆ, ನೀವು ನೋಡಿರ್ಬೋದು, ಒಂದು ಒಳ್ಳೆ ಗುಣ, ಒಂದು ಕೆಟ್ಟ ಗುಣ. ನಮ್ಮಲ್ಲಿ ಒಂದು ಮಾಡಬೇಡ ಅನ್ನುತ್ತೆ, ಒಂದು ಮಾಡುವನ್ನುತ್ತೆ ಅಲ್ವಾ? ಒಂದು ವೇಳೆ ನಾವು ಮಾಡಿಬಿಟ್ರೆ ನಾವು ಹೆಚ್ಚಾಗಿ ಆತರಪಟ್ಟೆ ಮಾಡೋದು ತಪ್ಪುಗಳು, ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ತಪ್ಪಾಗೋಯ್ತು, ಅಯ್ಯೋ ಪಾಪ ಆಗೋಯ್ತು, ಪಶ್ಚಾತ್ತಾಪ ಆಗುತ್ತಲ್ಲ. ಈ ಗುಣಗಳೆಲ್ಲ ಬರೋದು ಎಲ್ಲಿಂದ? ಕೇತುವಿಂದ. ಪಶ್ಚಾತ್ತಾಪ ಅನ್ನೋದು ಬರೋದು ಕೇತುವಿಂದ. ಒಂಥರ ನಮಗೆ ಕೇತುನೂ ಗುರುನೇ, ಒಂಥರ ಕೆಟ್ಟದ್ದು ಮಾಡ್ತಾನೆ ಈ ರಾಹು, ಅದರಿಂದನೂ ಎಷ್ಟೋ ಒಳ್ಳೆ ವಿದ್ಯೆಗಳು ಕಲಿತಿರೋವು ಅಲ್ವಾ? ಅಹಂಕಾರ ಪಡ್ತೀವಿ, ಅಹಂಕಾರದಿಂದ ನಮಗೆ ಶನೇಶ್ವರ ತಲೆ ಮೇಲೆ ಕೂತ್ಕೊಳ್ತಾನೆ ಅಲ್ವಾ? ಅದೇ ನಾವು ಅಹಂಕಾರನೇ ಪಟ್ಟಿಲ್ಲ ಅಂದರೆ ಶನೇಶ್ವರ ಎಲ್ಲಿ ಬರ್ತಾನೆ ನಮ್ಮ ತಲೆ ಮೇಲೆ ಕೂತ್ಕೊಳ್ಳೋಕ್ಕೆ? ಸರಿ, ಅಹಂಕಾರ ಕೊಡೋದು ಯಾರು? ರಾಹು. ಈಗ ಹಸಿವಾಗಬೇಕು, ಹಸಿವು ಕೊಡೋದು ಯಾರು? ರಾಹು. ಹಸಿವು ಕೊಡೋದು, ಜೀರ್ಣ ಆಗೋದು ಇದೆಲ್ಲ ಯಾರು ಕೊಡ್ತಾರೆ? ರಾಹು. ಈಗ ಗೊತ್ತಾಯ್ತಾ? ಹಾಗೆ
ನಮಗೆ ತುಂಬ ಶಕ್ತಿಶಾಲಿ ಆಗಿರಬೇಕಲ್ಲ, ಓ ಛಲ ಇರಬೇಕಲ್ಲ, ಸಾಧನೆ ಮಾಡಬೇಕನ್ನೋ ಛಲ ಬೇಕಲ್ಲ, ಅದೆಲ್ಲ ಯಾರು ಕೊಡ್ತಾರೆ? ರಾಹುಲೇ, ಕೇತು ಇವರ ಸಹಾಯ ನಮಗೆ ಬೇಕು ಅಲ್ವಾ? ಓಕೆಲ, ಓಂ ಶ್ರೀ ರಾಹು ಕೇತು, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹಾಗೆ ಸರ್ವ ದೇವತಾಗಣಂ ವಿಘ್ನೇಶ್ವರ ದೇವರಿಂದ ಕುಮಾರಸ್ವಾಮಿಯವರೆಗೂ ಎಲ್ಲ ಎಲ್ಲ ರೀತಿಸಿ ಮಾತಾಡ್ತಾ ಬರುವ. ಜಯ ಜಯ ಭಾಷೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ ಎಲ್ಲರೂ ಒಳ್ಳೆಯದಾಗಲಿ. ಇಲ್ಲೋ ಎರಡು ವೀಡಿಯೋ ಈ ರಾಹು ಕೇತು ಬಗ್ಗೆ ಎರಡು ವೀಡಿಯೋ ಹಾಕಿದ್ದೀನಿ ಹಿಂದ್ಗಡೆ, ಅವು ನೋಡಿ. ಯಾರು ನೋಡಿಲ್ಲ ಅವು ನೋಡಿ. ಒಂದು ವೇಳೆ ನೋಡಿದರೆ ವೆರಿ ಗ್ರೇಟ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೊತೀನಿ, ವೆರಿ ಗ್ರೇಟು. ಒಂದು ವೇಳೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ಇಷ್ಟ ಆಗಿದರೆ, ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ಗುರುಗಳಿಗೆ ಸಹಾಯ ಮಾಡಿ. ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಗುರುಗಳಿಗೆ ಸಹಾಯ ಮಾಡಿ, ಒಳ್ಳೇದಾಗುತ್ತೆ, ಪುಣ್ಯ ಬರುತ್ತೆ ನಿಮಗೆ ಅಂತ. ರಾಹು ಕೇತು ಅಥವಾ ಶಲೇಶ್ವರ ಕಾಟ, ಹಿಂಗೆ ಕಾಟಗಳು ಕಷ್ಟಗಳು ನಿಮ್ಗೆ ಇರಲ್ಲ ಗುರುಗಳಿಗೆ ಸಹಾಯ ಮಾಡಿದರೆ, ದಾನ ಧರ್ಮ ಮಾಡಿದರೆ, ಗೊತ್ತಾಯ್ತು? ದಕ್ಷಿಣ ಕೊಟ್ಟರೆ ಓಕೆ ಒಳ್ಳೆಯದಾಗಲಿ. ನಿಮಗೆ ನಿಮ್ಮಲ್ಲಿ ಯಾರು ನಂಬಿದ್ದಾರೆ ಒಳ್ಳೆಯವರು, ಅವ್ರಿಗೂ ಒಳ್ಳೆಯದಾಗಲಿ. ಯಾರು ಇಷ್ಟಪಡ್ತಾರೆ ನಿಮ್ಗೆ ಒಳ್ಳೆಯವರು, ಅವರು ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ, ಆದಷ್ಟು ನಿಮ್ಗೆ ಒಳ್ಳೆಯದಾಗಲಿ ಸದಾ. ಓಕೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.